आसे अदु नावु कॉस्टलीस्ट बाइक ओन अथवा ಒಂದೊಳ್ಳೆ ಕಾರನ್ನ ಕೊಂಡುಕೊಳ್ಳೋದಾಗಿರಬಹುದು ಅಲ್ಲದೆ ಒಂದು ಮನೆಯನ್ನ ತಗೊಳ್ಳೋದಾಗಿರಬಹುದು ಎಸ್ ಆ ಕನಸನ್ನ ನಾವು ಸಾಕಾರ ಆಗಬೇಕು ಅಂತ ಯಾವಾಗಿಂದ ಪ್ರಯತ್ನ ಮಾಡ್ತೀವಿ ನಾವು ಕೆಲಸಕ್ಕೆ ಸೇರಿದ ಮೇಲೆ ಅಕಸ್ಮಾತ್ ನಮ್ಮಲ್ಲಿ ಯಾರೋ ಒಬ್ಬರು ಇದೇ ಕನಸನ್ನ ನಾನು ತಗೊಂಡೇ ತಗೋತೀನಿ ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದ ಒಂದೊಂದು ರೂಪಾಯಿ ಕಾಯಿನ್ ಅನ್ನು ತಗದಿಟ್ರೆ ಅವನನ್ನ ನೋಡಿ ನಾವು ಏನು ಹೇಳ್ತೀವಿ ಇವನು ಹುಚ್ಚ ಮರಯ ಅಲ್ವಾ ಇವತ್ತು ಅಂತದ್ದೇ ಹುಚ್ಚನೊಬ್ಬನ ಕಥೆಯನ್ನ ನಿಮಗೆ ಹೇಳ್ತೇನೆ ಆದರೆ ಈ ಮನುಷ್ಯನಿಗಿದ್ದ ಹುಚ್ಚು ಅಂತದ್ದು ಗೊತ್ತಾ ಇವನಿಗೆ ಕಾರು ಬೈಕು ಮನೆ ಇದೇನು ಬೇಡವಾಗಿತ್ತು ಆತನಿಗಿದ್ದ ಹುಚ್ಚು ಪವರಿನ ಹುಚ್ಚು ಅವನಿಗೆ ಪವರ್ ಬೇಕಾಗಿತ್ತು ಪೊಸಿಷನ್ ಬೇಕಾಗಿತ್ತು ಆ ತರದ ಹುಚ್ಚಿನ ಕಥೆಯನ್ನು ಇವತ್ತು ಹೇಳ್ತೇನೆ ನಾನು ಏನು ಮಾಡಿದ ಇವನು ಒಂದನೇ ಕ್ಲಾಸಿಂದ ದುಡ್ಡು ಕೂಡಿಟ್ನ ಅಥವಾ ಪವರ್ ಬೇಕು ಪೊಸಿಷನ್ ಬೇಕು ಅಂತ ಪೊಲಿಟಿಷಿಯನ್ ಆಗ್ತೀನಿ ಅಂತ ಹೋದ್ನ ನೋ ಸಾಮಾನ್ಯವಾಗಿ ನಾವು ಐಎಎಸ್ ಐಪಿಎಸ್ ಈ ತರದ ಎಕ್ಸಾಮ್ ಗಳನ್ನು ಅಟೆಂಡ್ ಮಾಡಬೇಕು ಅಂದ್ರೆ ನಾವು ಪ್ರಿಪರೇಷನ್ ಯಾವಾಗಿಂದ ಮಾಡ್ತೀವಿ ಡಿಗ್ರಿ ಆದ್ಮೇಲೆ ಡಿಗ್ರಿ ಆದ ನೆಕ್ಸ್ಟ್ ಇಯರ್ ಏ ಒಬ್ಬ ಐಪಿಎಸ್ ಆಗ್ತಾನೆ ಅಂದ್ರೆ ನೀವು ನಂಬ್ತೀರಾ ಅದೇ ಹುಚ್ಚು ಅಂತ ಹೇಳಿದ್ದು ಹೇಳ್ತಾರಲ್ಲ ಹುಚ್ಚು ಹೇಗಿರಬೇಕು ಅಂದ್ರೆ ಗೆಲುವು ಹಬ್ಬ ಆಗಬೇಕು ಅಂತ ಒಂದು ಊರಿಗೆ ಒಂದಿನ ಒಬ್ಬ ಡಿಸಿ ಬರ್ತಾರೆ ಆ ಡಿಸಿನ ಒಂದು ಚಿಕ್ಕ ಹುಡುಗ ನೋಡ್ತಾನೆ ಅಂದ್ರೆ ಆ ಡಿಸಿ ಬಂದ ನಂತರ ಅವನ ಹಿಂದೆ ಒಂದಷ್ಟು ಜನ ಬರ್ತಾರೆ ಆ ಊರಿನ ಎಲ್ಲ ಗಣ್ಯರು ಕೈ ಕಟ್ಟಿ ಆ ಡಿಸಿ ಮುಂದೆ ನಿಲ್ತಾರೆ ಆ ಡಿಸಿ ಅವರೊಂದಿಗೆ ಅತ್ಯಂತ ಗಾಂಭೀರ್ಯದಿಂದ ಈ ಸಮಸ್ಯೆಗೆ ಹೀಗೆ ಮಾಡಿ ಈ ಕೆಲಸವನ್ನು ಮಾಡಿ ಇಲ್ಲಿಗೆ ಹೋಗಿ ಅಲ್ಲಿಗೆ ಬನ್ನಿ ಅಂತ ಮಾತಾಡ್ತಿರ್ತಾರೆ ಎಲ್ಲರೂ ಆಮೇಲೆ ಆ ಮನುಷ್ಯನ ಹಿಂದೆ ಇಬ್ಬರು ಗನ್ಮ್ಯಾನ್ಗಳಿರ್ತಾರೆ ಕೆಲವರು ಇರ್ತಾರೆ ಆ ವಯ್ಯ ಮುಂದೆ ಹೋದ್ರೆ ಇವರೆಲ್ಲ ಹಿಂದೆ ಬರ್ತಾ ಇರ್ತಾರೆ ಇದನ್ನು ನೋಡ್ತಾನೆ ಆ ಹುಡುಗನಿಗೆ ಅನಿಸುತ್ತೆ ಇದೆಲ್ಲ ಯಾಕೆ ಪವರ್ ಈ ಪವರ್ ನನಗೆ ಬೇಕು ನಾನು ಒಂದು ಊರಿಗೆ ಹೋಗ್ತೀನಿ ನಾನು ಒಂದು ಕಡೆ ಹೋಗ್ತೀನಿ ಅಂದರೆ ನನ್ನ ಹಿಂದೆ ಜನ ನಿಲ್ಲಬೇಕು ಊರಿನ ಗಣ್ಯಾತಿ ಗಣ್ಯರು ಕೈ ಕಟ್ಟಿ ನಿಲ್ಲಬೇಕು ನಾ ಹೇಳೋ ಮಾತನ್ನು ಕೇಳೋದಕ್ಕೆ ಊರಿನ ಜನ ಸೇರಬೇಕು ನಾನೇನು ಮಾಡಬೇಕು ಎಸ್ ದೇಶದ ಅತ್ಯುನ್ನತ ಸೇವೆಯಲ್ಲಿ ಓದಬೇಕು ಸೇರಬೇಕು ಅನ್ನೋ ಕನಸನ್ನು ಕಾಣ್ತಾರೆ ಆದರೆ ಆರ್ಥಿಕ ಪರಿಸ್ಥಿತಿ ಅವನಿಗೆ ಸಹಾಯ ಮಾಡಲ್ಲ ಒಂದು ಮಾತಿದೆ ನೀವು ಯಾವುದನ್ನಾದರೂ ಸಂಪೂರ್ಣ ಇಚ್ಛೆಯಿಂದ ಮತ್ತು ಸಂಪೂರ್ಣ ಶ್ರದ್ಧೆಯಿಂದ ನೀವು ಅದನ್ನು ಬಯಸ್ತೀರಿ ಅಂದರೆ ಜಗತ್ತಿನ ಎಲ್ಲ ಶಕ್ತಿಗಳು ನಿಮಗೆ ಅದನ್ನು ಕೊಡಿಸೋದಕ್ಕೆ ಒಟ್ಟುಗೂಡುತ್ತಂತೆ ಈ ಹುಡುಗನ ವಿಷಯದಲ್ಲಿ ಆಗಿದ್ದು ಅದೇ ಏನು ಅಂತೀರಾ ಆ ಹುಡುಗನ ಹೆಸರು ಹಸನ್ ತಾಯಿ ನಸೀಂ ಬಾನು ತಂದೆ ಮುಸ್ತಫ ತಾಯಿ 20 ಕಿಲೋಮೀಟರ್ ದೂರ ಹೋಗಿ ಗೋಧಿ ಹಿಟ್ಟನ್ನು ತಂದು ರುಬ್ಬಿ ಚಪಾತಿಯನ್ನು ಮಾಡಿ ಮಾರುವಂಥ ಒಬ್ಬ ಸಾಮಾನ್ಯ ಹೆಣ್ಮಗಳು ತಂದೆ ಕೂಡ ಅಷ್ಟೇ ಮಗನ ಕನಸಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ರು ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ ಕನಸು ಕಾಣೋ ಪಾಲಕರು ಆದರೆ ಈ ಹುಡುಗನಿಗೆ ಯಾರು ಹೆಲ್ಪ್ ಮಾಡಿದ್ರು ಅಂತೀರಾ ಇಲ್ಲಿದೆ ಒಂದು ಅತ್ಯದ್ಭುತವಾದ ಕತೆ ಈ ಹುಡುಗನಿಗೆ ನಾನು ಆಗಲೇ ಹೇಳಿದೆ ನೀವು ಯಾವುದನ್ನಾದರೂ ಬೇಕೇ ಬೇಕು ನಾನು ಪಡೆದೇ ತೀರ್ತೀನಿ ಅಂತ ಪಣ ತೊಟ್ಟಿದ್ರೆ ನಿಮಗೆ ಜಗತ್ತಿನ ಎಲ್ಲ ಶಕ್ತಿಗಳು ಒಟ್ಟಾಗಿ ಹೆಲ್ಪ್ ಮಾಡುತ್ತೆ ಅಂತ ಇವನ ವಿಚಾರದಲ್ಲೂ ಆಗಿದ್ದಷ್ಟೇ ಗ್ರಾಮದ ಎಲ್ಲರೂ ಇವನಿಗೆ ತಮಗೆ ಸಹಾಯವಾದಷ್ಟು ತಮಗೆ ಅನುಕೂಲವಾದಷ್ಟು ದುಡ್ಡನ್ನು ಕೊಡ್ತಾರೆ ಮತ್ತು ಯಾರೋ ಒಬ್ಬ ಪುಣ್ಯಾತ್ಮ 2 ವರ್ಷಗಳ ಕಾಲ ದೆಹಲಿಯಲ್ಲಿ ಈ ಹುಡುಗನನ್ನ ಇಟ್ಕೊಂಡು ಓದಿಸ್ತಾರೆ ಆ ಹುಡುಗ ಅಷ್ಟು ಮುಗ್ಧ ಮತ್ತು ಓದಿನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಓದ್ತಾನೆ ಆದರೆ ಸಮಸ್ಯೆ ಒಂದಾಗುತ್ತೆ ಏನು ಅಂತೀರಾ ಆ ಹುಡುಗ ಎಕ್ಸಾಮನ್ನು ಬರೆಯೋಕ್ಕೆ ಹೋದಾಗ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ ಫಸ್ಟ್ ಅಟೆಂಪ್ಟಲ್ಲಿ ಆದರೆ ಒಂದನ್ನು ಯೋಚನೆ ಮಾಡಿ ನಾವು ಇದೆಲ್ಲ ಮಾಡಿದಾಗ ನಮಗೇನು ಅನಿಸುತ್ತೆ ಇನ್ನೂ ಮೇ ಬಿ ನನ್ನಿಂದ ಆಗಲಿಕ್ಕಿಲ್ಲ ಇಷ್ಟೆಲ್ಲ ಆಗಿ ನಾನು ಎಕ್ಸಾಮ್ ಟೈಮ್ಗೆ ನನಗೆ ಆಕ್ಸಿಡೆಂಟ್ ಆಯಿತು ಅಂದಾಗ ನಾವು ಧೃತಿಗೆಡ್ತೀವಿ ಆದರೆ ಈ ಹುಡುಗ ಏನು ಹೇಳ್ತಾನೆ ಗೊತ್ತಾ ನಾನಿನ್ನೂ ಎಕ್ಸಾಮೇ ಬರೆದಿಲ್ಲ ನಾನು ಸೋಲೆ ಯಾಕೆ ಒಪ್ಪಿಕೊಳ್ಳಿ ನಾನು ಸೋತಿದ್ದೀನಿ ಅಥವಾ ನಾನು ಸತ್ತಿಲ್ಲ ಅಲ್ಲ ನಾನು ಸೋತಿದ್ದೀನಿ ಜಸ್ಟ್ ಅಂದರೆ ಸಿಚುವೇಶನ್ನ ನನ್ನ ಸೋಲಿಸಿದೆ ಆದರೆ ನಾನು ಸತ್ತಿಲ್ಲ ಹುಡುಗ ಮತ್ತೊಂದು ಸರಿ ಪ್ರಯತ್ನ ಮಾಡ್ತಾನೆ ಅವನು IAS ಆಗಲ್ಲ ಆದರೆ IPS ಆಗ್ತಾನೆ ಸದ್ಯಕ್ಕೆ IPS ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ ಮೇಡಮ್ ಇದರಲ್ಲಿ ಏನಿದೆ ಹೊಸದು ಎಲ್ಲರೂ ಮಾಡ್ತಾರಲ್ಲ ಎಲ್ಲರೂ ಓದ್ತಾರೆ ಎಲ್ಲರೂ ಎಕ್ಸಾಮ್ ಬರೀತಾರೆ ಯಾರಿಗೆ ಆರ್ಥಿಕವಾಗಿ ಸಂಕಷ್ಟ ಇರುತ್ತೋ ಅವರು ಒಂದಲ್ಲ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ ಅಂತ ನಾನು ಮೊದಲು ಹೇಳಿದ್ನಲ್ಲ ಒಂದೊಂದು ರೂಪಾಯಿ ಕೂಡಿಟ್ಟು ಕನಸನ್ನು ಕಾಣೋದಕ್ಕೂ ಕೆಲಸಕ್ಕೆ ಸೇರಿದ ಮೇಲೆ ದುಡ್ಡನ್ನು ಎತ್ತಿಡೋದಕ್ಕೂ ಇರೋ ವ್ಯತ್ಯಾಸ ಎಸ್ ಈ ಹುಡುಗ ಚಿಕ್ಕವನಿದ್ದಾಗ ಇವ್ರ ಊರಿಗೆ DC ಬಂದಿದ್ರಲ್ಲ ಅದೇ DC ಸ್ಥಾನದಲ್ಲಿ ನಾನು ನಿಲ್ಲಬೇಕು ಅಂತ ಕನಸನ್ನು ಕಂಡಂಥವ ಆ ಹುಡುಗನ ವಯಸ್ಸು ಎಷ್ಟು ಅಂತೀರಿ
22 ವರ್ಷ. ಹಸನ್ ಈಗ ಐಪಿಎಸ್ ಅಧಿಕಾರಿ. ಜೊತೆಗೆ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಐಪಿಎಸ್ ಅಧಿಕಾರಿ ಹಸನ್. ಗುಜರಾತ್ ಮೂಲದವರು. ನೀವುಗಳು ಕೂಡ ಅಷ್ಟೇ ಒಂದು ಕನಸನ್ನು ಕಾಣ್ತಾ ಇದ್ದೀರಾ. ನೀವು ನಿಮ್ಮೊಳಗಿನ ಹಲವು ಭಾವಗಳು ಅಥವಾ ನಾನು ಇದನ್ನು ಮಾಡ್ತೀನೋ ಇಲ್ವೋ ಅನ್ನೋ ಹೆದರಿಕೆ ನಿಮ್ಮನ್ನು ಸೋಲಿಸುತ್ತೆ ಹೊರತಾಗಿ ಜಗತ್ತಲ್ಲಿರೋ ಜೊತೆಯಲ್ಲಿರೋ ಯಾರ ಮಾತುಗಳು ಅಲ್ಲ. ಒಂದನ್ನು ನೆನಪಿಟ್ಕೊಳ್ಳಿ, ಯಾರು ಯಾರೂ ನಡೆಯದ ರೋಡಲ್ಲಿ ನಡೆಯೋಕ್ಕೆ ರೆಡಿ ಆಗ್ತಾರೋ ಅವರನ್ನ ಜಗತ್ತು ಹಿಂಬಾಲಿಸೋದಕ್ಕೆ ನಿಧಾನವಾಗಿ ರೆಡಿ ಆಗ್ತಾ ಇರುತ್ತೆ. ನಾವು ನಮ್ಮಿಂದ ಸೋತ್ರೆ ಮಾತ್ರ ಸೋಲು, ಬೇರೆಯವರ ಮಾತುಗಳಿಗೆ ಅಥವಾ ಆಗಲ್ಲ ಅಂತ ಯಾರು ಒಪಿನಿಯನ್ ಶೇರ್ ಮಾಡಿದ್ರು ಅಂತ ಬೇಜಾರಾಗಿ ನೀವು ಸೋತ್ರೆ ಅದು ಖಂಡಿತ ಸೋಲಲ್ಲ. ಬದಲಾಯಿಸ್ತೀನಿ ಅಂತ ಅನ್ಕೊಳ್ಳೋದಿದೆಯಲ್ಲ ಅದು ಸೋಲು. ಆದರೆ ಬದಲಾಯಿಸೇ ಬದಲಾಯಿಸ್ತೀನಿ ಅನ್ನೋ ಹಠ ಇದೆಯಲ್ಲ ಅದು ಖಂಡಿತ ಗೆಲುವು. ಆ ರೀತಿಯ ಹಠ ನಿಮ್ಮೆಲ್ಲರದು ಆಗಲಿ. ಮುಂದಿನ ಎಲ್ಲ ಸರ್ಕಾರಿ ಸೇವೆಗಳು, ಎಲ್ಲ ಸರ್ಕಾರಿ ಅವಕಾಶ ನಿಮಗಾಗಿ ಸದಾ ತೆರೆದಿರುತ್ತೆ. ಅತ್ಯುತ್ತಮವಾಗಿ ಪ್ರಯತ್ನ ಮಾಡಿ, ಓದಿ ಮತ್ತು ಮುಂದಿನ ಸರ್ಕಾರಿ ಸೇವೆಗೆ ನಿಮ್ಮಗಳ ಡೆಡಿಕೇಶನ್ ತುಂಬ ಅಗತ್ಯ. ಥ್ಯಾಂಕ್ ಯು.